ಬೆಳಗಾವಿ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಸಾಕಷ್ಟು ಒಂದು ತುರುಸಿನ ಪಂದ್ಯ ಏರ್ಪಟ್ಟಿರುವಂಥದ್ದು. ಈಗಾಗಲೇ ನಮ್ಮ ಜೊತೆ ಸತೀಶ್ ಜಾರಕಿಹೊಳಿ ಸರ್ ಇದ್ದಾರೆ, ಅವ್ರನ್ನು ಮಾತಾಡಿಸೋದು ಪ್ರಯತ್ನ ಮಾಡ್ತಾರೆ. ಹೇಗೆ ನಡೀತದೆ ಸರ್ ಇಲ್ಲಿ ನಡೀತಾ ಇದೆ? ಈಗ ಪ್ರಾರಂಭ ಆಗಿದೆ, ಇನ್ನೂ ಸಮಯ ಇದೆ, ಇನ್ನೂ ಭಾಳಷ್ಟು ಕಡೆ ಮತದಾರನ ಭೇಟಿಯಾಗಬೇಕು. ಸೊ ಇನ್ನೂ ಅನೇಕ ಪಕ್ಷದ ನಾಯಕರು ಪಟ್ಟಣವ್ರ ಪರ ಪ್ರಚಾರಕ್ಕೆ ಬರ್ತಾರೆ. ಸೊ ಗೆಲ್ಲೋ ಎಲ್ಲ ಅವಕಾಶಗಳಿದೆ. ಸೊ ಪಕ್ಷದ ಕಾರ್ಯಕರ್ತರ ಮೇಲೆ ಎಲ್ಲ ಅವಲಂಬನೆ. ಕೆಲವೊಂದಿಷ್ಟು ಬಂಡಾಯ ಕೂಡ ಇರುವಂಥದ್ದು ಸರ್, ಅಜ್ಜಂಪೇರ್ ಖಾದ್ರಿ ಅವರು ಕೂಡ ಈಗಾಗಲೇ ಆ ಪಕ್ಷೇತರದಿಂದ ಒಂದು ಸ್ಪರ್ಧೆ ಕೂಡ ಒಂದು ಇದಿರುವಂಥದ್ದು. ಎಲ್ಲ ಸ್ವಾಭಾವಿಕ ಎಲ್ಲ ಕಡೆ ಬಂಡಾಯ ಆಗಿದೆ. ಚನ್ನಪಟ್ಟಣದಲ್ಲಿ ಆಗಿದೆ, ಸಿಕ್ಕಾಪುರದಲ್ಲಿ ಆಗಿದೆ, ಸೊಂಡೂರಲ್ಲಿ ಆಗಿದೆ. ಇದು ರಾಜಕೀಯ ಅಂದರೆ ಇದೆಲ್ಲ ಸ್ವಾಭಾವಿಕವಾಗಿ ಇದನ್ನು ಪಾಸಿಟಿವ್ ಆಗಿ ತಗೋಬೇಕು. ಬಂಡಾಯ ಶಮನ ಮಾಡುವಂಥ ಕೆಲಸ ಆಗುತ್ತೆ ಸರ್? ಇದು ಇನ್ನೂ ಟೈಮ್ ಇದೆ, ಪ್ರಯತ್ನ ಮಾಡ್ತಿದ್ದಾರೆ. ಸೊ ಆಸೆ ಇದೆ. ಅಂದರೆ ಈಗ ಸಾಕಷ್ಟು, ಯಾಕಂದರೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಕೂಡ ಈಗಾಗಲೇ ನಾಲ್ಕು ಬಾರಿ ಬಿಜೆಪಿ ಇದನ್ನು ಹೇಗೆ ಅದನ್ನು ಏನು ಸ್ಟ್ರಾಟಜಿ ಮಾಡಿದ್ರು ಸರ್? ಅದೇ ಸ್ಟ್ರಾಟಜಿ ನಮ್ಮದು ಆದಂಥ ಕಾಂಗ್ರೆಸ್ಸಿನ ಓಟಿದೆ. ಇಲ್ಲಿವರೆಗೆ ಸರಿಯಾದಂಥ ಸಂಘಟನೆ ಮತ್ತು ರಾಜ್ಯ ನಾಯಕರು ಹೆಚ್ಚು ಸಮಯ ಕೊಡ್ಲಾರಿಗೆ ನಾವು ಸೋತಿದ್ದೀವಿ. ಈಗೆಲ್ಲ ನಾಯಕರು ಬಂದಿದ್ದೀವಿ, ಕಾಂಗ್ರೆಸ್ ಪಕ್ಷ ಪರವಾಗಿ ಪ್ರಚಾರ ಮಾಡ್ತಾ ಇದೀವಿ. ಸೊ ಈ ಸರ ಖಂಡಿತವಾಗಿ ಗೆಲ್ತೀವಿ. ಈಗ ಅಂದರೆ ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೆಲವೊಂದಿಷ್ಟು ಒಂದು ಒಳ ಒಪ್ಪಂದದಿಂದ ಈಗ ಸಾಕಷ್ಟು ಬಾರಿ ಸೋತಿರುವಂಥದ್ದು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಅದು ಇರಬಹುದು. ಆದರೆ ಈ ಸಾರಿ ಅದಕ್ಕೆ ಅವಕಾಶ ಇಲ್ಲ. ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಟ್ಟಾಗಿ ಮಾಡ್ತೀವಿ.